ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಬ್ಲೂ ಫಿಲಂ ನೋಡಿದವರನ್ನು ಬಿಜೆಪಿಯಲ್ಲಿ ಡಿಸಿಎಂ ಪಟ್ಟ. ಇಂತಹ ಸರ್ಕಾರದಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ? ಮಾಜಿ ಸಿಎಂ ಸಿದ್ದರಾಮಯ್ಯ ಲೇವಡಿ. ಬೈಕ್ ಮೆರವಣಿಗೆ ಏನು ಬೇಡ, ಡಿಜೆ ಸದ್ದು ಬೇಡ, ಸರಳವಾಗಿ ಎಂಟ್ರಿ. ಕಾರ್ಯಕರ್ತರಲ್ಲಿ ನೂತನ ಸಚಿವ ಪ್ರಭು ಚೌಹಾಣ್ ಮನವಿ. ಪ್ರವಾಹಕ್ಕೆ ಸಿಲುಕಿ ಉತ್ತರ ಕರ್ನಾಟಕ ಜನ ಸಂಕಷ್ಟದಲ್ಲಿದ್ದಾರೆ, ಸರಳವಾಗಿ ಗೌರಿ ಗಣೇಶ ಮೊಹರಂ ಹಬ್ಬ ಆಚರಿಸೋಣ. ಡಿವೈಎಸ್ಪಿ ವಿಶ್ವನಾಥ್ ಸಾರ್ವಜನಿಕರಲ್ಲಿ ಮನವಿ. ಈಗ ವಾರ್ತೆಗಳ ವಿವರ. ಮಾನ ಮರ್ಯಾದೆ ಬಿಟ್ಟಿರುವ ಬಿಜೆಪಿಯವರು ಸದನದಲ್ಲಿ ಕುಳಿತುಕೊಂಡು ಬ್ಲೂ ಫಿಲಂ ನೋಡಿದವರನ್ನ ಡಿಸಿಎಂ ಮಾಡಿದ್ದಾರೆ. ಇಂತಹ ಸರ್ಕಾರದಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಅಥಣಿಯಲ್ಲಿ ಲೇವಡಿ ಮಾಡಿದ್ದಾರೆ. ಬೆಳಗಾವಿಯ ಅಥಣಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹೈದಿದ್ದಾರೆ. ಮೈತ್ರಿ ಸರ್ಕಾರ ಪತನಕ್ಕೆ ಕಾರಣವಾಗಿ ರಾಜೀನಾಮೆ ನೀಡಿ ಅನರ್ಹಗೊಂಡಿರುವ ಶಾಸಕರಾದ ಅಥಣಿಯ ಮಹೇಶ್ ಕುಮಟಳ್ಳಿ ಹಾಗೂ ಕಾಗವಾಡದ ಶ್ರೀಮಂತ್ ಪಾಟೀಲ್ ಅವರಿಗೂ ಸರಿಯಾದ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸಿಎಂ ಯಡಿಯೂರಪ್ಪನವರನ್ನು ಮೂಲೆ ಗುಂಪು ಮಾಡಲು ಬಿಜೆಪಿ ಮೂವರಿಗೆ ಡಿಸಿಎಂ ಪಟ್ಟ ನೀಡಿದೆ ಎಂದು ಆರೋಪಿಸಿದರು. ಕುತಂತ್ರದಿಂದ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರಕ್ಕೆ ಹೆಚ್ಚು ದಿನ ಉಳಿಗಾಲವಿಲ್ಲ. ಅವರ ಪಕ್ಷದಲ್ಲೇ ಈಗಾಗಲೇ ಸಾಕಷ್ಟು ಶಾಸಕರಿಗೆ ಅಸಮಾಧಾನ ಶುರುವಾಗಿದೆ. ನಾನು ಹುಕ್ಕೇರಿ ಬಿಜೆಪಿ ಶಾಸಕ ಉಮೇಶ್ ಕತ್ತಿ ಅವರನ್ನು ಭೇಟಿಯಾಗಲು ಕರೆ ಮಾಡಿಲ್ಲ. ನನಗೆ ಕಣ್ಣು ಆಪರೇಷನ್ ಆದಾಗ ಆರೋಗ್ಯ ವಿಚಾರಿಸಲು ಅವರೇ ಕರೆ ಮಾಡಿದರು. ಆಗ ಬಾರಪ್ಪ ಮಾತನಾಡೋಣ ಎಂದು ಹೇಳಿದ್ದೆ, ಆದರೆ ಆತ ಬರಲಿಲ್ಲ. ಅವರು ಕರೆ ಮಾಡಿದ್ದಕ್ಕೆ ರಾಜಕೀಯ ಬಣ್ಣ ಬಳಿಯಬೇಡಿ ಎಂದು ಹೇಳಿದರು. ಕೆಪಿಸಿಸಿಯಲ್ಲಿ ಒಡಕು ಉಂಟಾಗಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ, ಮಾಜಿ ಸಚಿವ ಡಿಕೆ ಶಿವಕುಮಾರ್ ಮತ್ತು ನನ್ನ ನಡುವೆ ಯಾವುದೇ ಒಡಕಿಲ್ಲ, ನನಗೆ ಎಲ್ಲರೂ ವಿಶ್ವಾಸಿಗಳೇ ಇದ್ದಾರೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೀದರ್ ನಗರದಲ್ಲಿ ಜಿಲ್ಲಾ ಗೃಹ ರಕ್ಷಕರ ಸಹಾಯಕ ಬೋಧಕರಾಗಿ ಸುಮಾರು 4 ವರ್ಷಗಳವರೆಗೆ ಸೇವೆಯನ್ನ ಸಲ್ಲಿಸಿದ ಶಿವಶಂಕರಯ್ಯ ಸ್ವಾಮಿಯವರನ್ನ ರಾಜ್ಯ ಸರ್ಕಾರವು ಅವರ ಸೇವಾ ನಿಷ್ಠೆಯನ್ನ ಗುರುತಿಸಿ ಕೇಂದ್ರದ ಕಚೇರಿಯ ಆರ್ಮರ್ ಹುದ್ದೆಗೆ ವರ್ಗಾವಣೆಯನ್ನ ಮಾಡಿದ್ರಿಂದ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಆತ್ಮೀಯವಾಗಿ ಬೀಳ್ಕೊಟ್ಟರು. ಅದನ್ನು ಕೂಡ ನಾನು ಒಂದು ಅನಿವಾರ್ಯ ಕಾರಣದಿಂದ ಹೋಗ್ತಾ ಇದ್ದೀನಿ. ನನ್ನ ಅನಿವಾರ್ಯ ಕಾರಣ ನನ್ನ ಮನುಷ್ಯನ ಸೊ ಮನೆಯ ಕುಟುಂಬದ ಯಾವುದೇ ಆಗಲಿ ನನ್ನ ಕಾರಣ ನಾನು ಹೋಗ್ತಾ ಇದ್ದೀನಿ. ನನಗೆ ಯಾರಿನ ಒತ್ತಡ ಮಾಡಿದ್ರು ಹೋಗ್ರಿ ಅಂತ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಆದಷ್ಟು ಏನಪ್ಪ ಅಂತಂದ್ರೆ ಆದೇಶ ಪಾಲನೆ ಮಾಡೋದು ಸ್ವಲ್ಪ ಎಲ್ಲ ದಯಮಾಡಿ ನಡ್ಸ್ಕೊಂಡು ಹೋಗ್ಬೇಕು. ಅದಕ್ಕೆ ತಮ್ಮ ಆಶೀರ್ವಾದ ಇತ್ತು ಅಂದ್ರೆ ಮತ್ತೆ ಮುಂದೆ ಏನಪ್ಪ ಅಂದ್ರೆ ಮತ್ತೆ ಡಿ ಜಿ ಓ ಸಾಹೇಬ್ರು ಕಳಿಸ್ಬಿಡು ಬೀದರ್ಕ್ ಹೋಗಪ್ಪ ಅಂದ್ರೆ ಬರ್ಬೋದು. ಬೀದಿ ಗಣೇಶ್ ಬಂದೋಬಸ್ತ್ ಎಸ್ ಪಿ ಸಾಹೇಬ್ರು ಲಿಸ್ಟ್ ಮಾಡ್ಕೊಂಡು ಬಂದಾರ ಸ್ವಾಮಿ ಸೇರಿಕ ಲಿಸ್ಟ್ ಅಂತ ಒಪ್ಪಿಸ್ಬಿಡ್ತಿದ್ದ, ನಾ ಆರಾಮ ಇರ್ತಿದ್ದೆ. ಈಗ ಎಲ್ಲ ರೆಡಿ ಮಾಡ್ಕೊಂಡು ಈಗ ಹೋಗೋ, ಈಗ ಎಲ್ಲಿ ನಡೆದ ಇವ್ರಿಗೆ ಭಾಷಣ ನಡೆದ ನಾ ಒಳಗೆ ಹೋಗಿ ಒಬ್ಬೊಬ್ಬರಿಗೆ ಕರ್ಸ್ ಬರ್ಕೊಲತ್ತಿದ. ಅಂದರೆ ಅವ್ರದ್ದು ಒಂದು ದೊಡ್ಡ ಗುಣ, ಅವ್ರದ್ದು ಎಲ್ಲರಿಗೆ ಸಹಕಾರ ಮಾಡಿದ್ರು. ಮುಂದೂ ಅವ್ರ ಸಹಕಾರ ಇರ್ತದೆ. ಒಂದು ವೇಳೆ ಕಳ್ಸ್ದ್ರೆ ಅಂದ್ರೆ ಅಥವಾ ನಾವು ಬೇಡಿಕೆ ಇಟ್ಟಾಗ ಯಾರೋ ಇನ್ಸ್ಟ್ರಕ್ಟರ್ ಬರಲಿ ಅಂದ್ರೆ ನಾವೇ ಮತ್ತೆ ಕರ್ಸೋಣ ಅಂತ ಹೇಳಿ ನಮ್ಮ ಬಗ್ಗೆನೂ ನಮ್ಮ ಮನುಷ್ಯನಾಗ ಏನಿದ್ದಿದ್ದು ಇಲ್ಲೇ ಮರಿತೀರಿ ಅಂತ ನನಗೊಂದು ವಿಶ್ವಾಸ ಅದ. ಮತ್ತು ಎಲ್ಲರ ಜೊತೆ ಇವತ್ತಿನ ಬೆಳಕೂಡ ಸಮಾರಂಭದಲ್ಲಿ ನಮ್ಮ ಜಿಲ್ಲಾ ಸಮಾಧಿಷ್ಠರು ಮತ್ತು ಜಿಲ್ಲೆಯ ಎಲ್ಲ ಘಟಕಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಯವರು ಇವತ್ತೇನು ಮಾತಾಡಬೇಕಂದ್ರೆ ಎಷ್ಟು ದಿನ ಮಾತಾಡಕ್ಕೆ ನಮ್ಗೆ ಭಾಳ ಜಾಸ್ತಿ ಮಾತಾಡ, ಆದ್ರೂ ಕೂಡ ಇವತ್ತೇನಂದ್ರೆ ಮಾತಾಡಕ್ಕೆ ಸ್ವಲ್ಪ ನಮ್ಮ ಆಗ್ತಾ ಇದೆ, ಆದ್ರೂ ಕೂಡ ಮಾತಾಡ್ತೀನಿ. ಇವತ್ತು ನಾನು ಇಲ್ಲಿ ಜಿಲ್ಲಾ ಗೃಹರಕ್ಷಕ ಕಚೇರಿಯಿಂದ ಇದು ಕೂಡ ಸಂಭ್ರಮ ತೆಗೆದುಕೊಂಡು ಕೇಂದ್ರ ಕಚೇರಿಯಲ್ಲಿ ಮುಖ್ಯ ಆರ್ಮರ್ ಅಂತೇಳಿ ಮಾನ್ಯ ರಕ್ಷಕ ಮಾನ್ಯ ನಿರ್ದೇಶಕರು ನಮಗೆ ಆದೇಶ ಮಾಡಿದ್ದಾರೆ. ಅದಕ್ಕೆ ನಾನು ಅಲ್ಲಿ ಹೋಗಿ ಏನಪ್ಪ ಅಂದ್ರೆ ನಾನು ಕೆಲಸ ಮಾಡಬೇಕು. ಅದಕ್ಕೆ ಎಲ್ಲ ಘಟಕಾಧಿಕಾರಿಗಳು ಮತ್ತು ಆ ಜಿಲ್ಲಾ ಸಮಾಧಿಷ್ಠರು ತಾವು ಇದ್ದಂಥ ಸಿಬ್ಬಂದಿಯವರಿಗೆ ಸರಿಯಾದ ರೀತಿ ನಡೆಸ್ಕೊಂಡು
ಯಾಕಂದ್ರೆ ಶಿಸ್ತಿನ ನಾವು ಒಂದು ಸಿಪಾಯಿಯಲ್ಲಿದ್ದಂದ್ರೆ ಅವ್ನು ಶಿಸ್ತಿರಬೇಕು, ಆದೇಶ ಪಾಲನೆ ಮಾಡಿ. ಆ ಕಡೆ ಹೋಗ್ಯಾರ ಅನ್ಬೇಡ್ರಿ, ನಿಮ್ಮ ಆತ್ಮದಲ್ಲಿದ್ದೀನಿ ನಾನು. ಅದಕ್ಕೆ ನಮ್ಮ ಜಿಲ್ಲಾ ಸಮಾಧಿಷ್ಟು ಸಾಹೇಬರು ಒಳ್ಳೆಯವರಿದ್ದಾರೆ. ಅವ್ರು ಹ್ಯಾನದಪ್ಪ ಅಂದ್ರೆ ಒಂದು ಮಾಸ್ಟರ್ ಅಂದ್ರೆ ಹೆಂಗಿದ್ದಾರೆ, ಅವರು ಒಂದು ಎಲ್ಲರೂ ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರಿಗೆ ಗೈಡೆನ್ಸ್ ಸರಿಯಾಗಿ ನಂಬಿ ಹಚ್ಚಿ ಕೊಡಬೇಕು. ಇಲ್ಲಿವರೆಗೆ ನಾವು ಸಾಕಷ್ಟು ಕೊಟ್ಟೀನಿ. ಮತ್ತೆ ಯಾರು ಇನ್ಸ್ಟ್ರಕ್ಟರ್ ಬಂದರು ಅಂದ್ರೆ ನುಡಿತವ್ರು ಇದ್ರು ಅಂದ್ರೆ ಮತ್ತೆ ಅವ್ರಿಗೆ ಕೊಡ್ತಾರೆ. ಅದ್ದೂರಿಯಾಗಿ ಗೌರಿ ಗಣೇಶ ಹಬ್ಬ ಮತ್ತು ಮೊಹರಂ ಹಬ್ಬವನ್ನು ಆಚರಿಸದೆ ಸರಳವಾಗಿ ಆಚರಿಸಬೇಕೆಂದು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ವಿಶ್ವನಾಥ್ ರಾವ್ ಕುಲಕರ್ಣಿ ಹೇಳಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೆರೆ ಬಂದು ಪಕ್ಕದ ಜಿಲ್ಲೆಯ ನಮ್ಮ ಸಹೋದರರು ಸಂಕಷ್ಟದಲ್ಲಿದ್ದು ಇಂತಹ ಸಂದರ್ಭದಲ್ಲಿ ನಾವು ಸಿಹಿ ಊಟ ಮಾಡಿ ಅದ್ದೂರಿಯಾಗಿ ಹಬ್ಬಗಳನ್ನು ಆಚರಿಸದೆ ಸರಳವಾಗಿ ಆಚರಿಸಿ ಉಳಿದ ಹಣವನ್ನು ನೆರೆ ಸಂತ್ರಸ್ತರಿಗೆ ನೀಡುವ ಮೂಲಕ ಮಾನವೀಯತೆ ತೋರಿಸಬೇಕೆಂದು ಮನವಿ ಮಾಡಿಕೊಂಡರು. ನಗರದಲ್ಲಿ ಪಿವಿಕೆ ಗಣಪತಿ ಮೂರ್ತಿ ನಿಷೇಧಿಸಲಾಗಿದ್ದು ಅಲ್ಲದೆ ಪ್ಲಾಸ್ಟಿಕ್ ಬಳಕೆ ಬಂದ್ ಮಾಡಲಾಗಿದ್ದು ಇವುಗಳನ್ನು ಬಳಸುವುದು ಕಂಡುಬಂದರೆ ನಗರಸಭೆ ಗಮನಕ್ಕೆ ತಂದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ನಗರಸಭೆ ಕಮಿಷನರ್ ವಿರೂಪಾಕ್ಷ ಮೂರ್ತಿ ತಿಳಿಸಿದರು. ಗಣೇಶನ ಮೂರ್ತಿ ಕೂಡಿಸುವವರು ನಗರಸಭೆ ಜೆಸ್ಕಾಂ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆದುಕೊಂಡು ಹಿಂದೂ ಮುಸ್ಲಿಮರು ಗಣೇಶ ಹಾಗೂ ಮೊಹರಂ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸಬೇಕೆಂದರು. ಸಿಪಿಐ ಚಂದ್ರಕಾಂತ್, ಉಪ ತಹಸೀಲ್ದಾರ್ ಅಂಬಾದಾಸ್, ನಗರಸಭೆ ಸದಸ್ಯರಾದ ಜಿಲಾನಿ ಪಾಷಾ, ಮುನೀರ್ ಪಾಷಾ, ಮುಖಂಡರಾದ ಹೆಚ್ಎನ್ ಬಡಿಗೇರ್, ದಾವಲ್ ಸಾಬ್ ದೊಡ್ಮನೆ, ವೆಂಕೋಪ್ ಕಲ್ಲೂರ್, ಬಾಬರ್ ಪಾಷಾ ಸೇರಿದಂತೆ ಹಿಂದೂ ಮುಸ್ಲಿಂ ಸಮಾಜದ ಯುವಕರು ಮುಖಂಡರು ಸಭೆಯಲ್ಲಿ ಹಾಜರಿದ್ದರು. ನೀವು ಒಂದು ಯಾವುದೋ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಹಾಕ್ಬೇಕಾದ್ರೆ ಟ್ರಾಫಿಕ್ ಯಾವುದೇ ತರಹದ ಅಡೆತಡೆ ಆಗದ ಹಾಗೆ ಒಂದು ರೋಡ್ ಸೈಡ್ ಪಕ್ಕದಲ್ಲಿ ಹಾಕಿದ್ರೆ ಯಾವುದು ಅಭ್ಯಂತರ ಇಲ್ಲ. ಒಂದು ವೇಳೆ ತಾವು ಸಾರ್ವಜನಿಕ ಸ್ಥಳದಲ್ಲಿ ಹಾಕ್ತಾ ಇದ್ರೆ ಪೆಂಡಾಲ್ ಅದು ಯಾವ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಳ್ರಿ. ಅಲ್ಲಿ ನೀವು ಯಾವುದಾದ್ರೂ ವೈಯಕ್ತಿಕ ಒಬ್ಬರು ಜಗದಲ್ಲಿ ಹಾಕ್ತಾ ಇದ್ರೆ ಅವ್ರಿಗೆ ಒಂದು ಅನುಮತಿ ಬರದೇ ಇಟ್ಕೊಳ್ಳಿ. ಸಂಬಂಧಪಟ್ಟ ಜೆಸ್ಕಾಂ ಇಂದ ನಮ್ಮ ಅಗ್ನಿಶಾಮಕ ದಳದಿಂದ ಪೊಲೀಸ್ ಠಾಣೆಯಿಂದ ಅನುಮತಿ ಪಡೆದುಕೊಳ್ಳಬೇಕು. ಅನಂತರ ಬಡಿಗೇರ್ ಅವರು ಹೇಳ್ತಾ ಇದ್ರು, ಕಡೆಯ ದಿನ 5 ದಿನ ಗಣೇಶ ಕೂರಿಸೋದು ಏನು ಸಮಸ್ಯೆ ಇಲ್ಲ. 5 ದಿನ ಕೂರಿಸ್ತೀರಿ, ನೈವೇದ್ಯ ಮಾಡ್ತೀರಿ, ಊಟ ಮಾಡ್ತೀರಿ, ಟೆಂಟ್ನ ಇಸ್ಪೇಟ್ ಆಡ್ತೀರಿ, ಇನ್ನೇನೇನು ಮಾಡ್ತೀರಿ. ಸಚಿವನಾದ ಬಳಿಕ ಆಗಸ್ಟ್ 29ರಂದು ಮೊದಲ ಬಾರಿಗೆ ಬೀದರ್ ಜಿಲ್ಲೆಗೆ ಆಗಮಿಸಿರುವ ಸಚಿವರನ್ನ ಅದ್ದೂರಿಯಾಗಿ ಸ್ವಾಗತಿಸಲು ಅಭಿಮಾನಿಗಳು ರೆಡಿಯಾಗಿದ್ರು. ಆದರೆ ಪ್ರವಾಹ ಉಂಟಾಗಿ ರಾಜ್ಯದ ಜನ ಸಂಕಷ್ಟದಲ್ಲಿರುವಾಗ ನನಗೆ ಸನ್ಮಾನ ಮಾಡಿ ಮೆರವಣಿಗೆ ಮಾಡುವುದು ಬೇಡ ಎಂದು ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಅಭಿಮಾನಿಗಳಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಭಾರಿ ಪ್ರವಾಹ ಬಂದು ಅಪಾರ ಹಾನಿಯಾಗಿದೆ. ಆಸ್ತಿ ಪಾಸ್ತಿ ಕಳೆದುಕೊಂಡು ಅನೇಕ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸ್ಥಿತಿಯಲ್ಲಿ ಸನ್ಮಾನ ಮಾಡಿಸಿಕೊಳ್ಳದಿರಲು ನಾನು ಬಯಸಿದ್ದೇನೆ ಎಂದು ಪಶುಸಂಗೋಪನೆ ಸಚಿವ ಪ್ರಭು ಚವ್ಹಾಣ್ ಬೀದರ್ನಲ್ಲಿ ಮನವಿ ಮಾಡಿದ್ದಾರೆ. ಸಚಿವನಾದ ಮೇಲೆ ಮೊದಲ ಬಾರಿಗೆ ಆಗಸ್ಟ್ 29ರಂದು ನಾನು ಬೀದರ್ಗೆ ಆಗಮಿಸುತ್ತಿದ್ದು ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಲು ನಿರ್ಧರಿಸಿದ್ದಾರೆ ಎಂಬುದು ನನಗೆ ಗೊತ್ತು. ರಾಜ್ಯದ ಪ್ರವಾಹ ಪೀಡಿತ ಜಿಲ್ಲೆಗಳಾದ ಯಾದಗಿರಿ, ರಾಯಚೂರು ಹಾಗೂ ಬಳ್ಳಾರಿಗೆ ನಾನು ಹಾಗೂ ಸಚಿವ ಶ್ರೀರಾಮುಲು ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ ನಡೆಸುತ್ತಿದ್ದೇವೆ. ಪ್ರವಾಹವು ಅನೇಕರ ಬದುಕು ನುಚ್ಚು ನೂರು ಮಾಡಿರುವುದು ಕಣ್ಣಾರೆ ಕಂಡು ಬೇಜಾರಾಗಿದೆ. ಸರ್ಕಾರ ಸಂತ್ರಸ್ತರ ನೆರವಿಗೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುತ್ತಿದೆ. ನಮ್ಮ ಜನ ಸಂಕಷ್ಟದಲ್ಲಿರುವಾಗ ನಾವು ಸನ್ಮಾನ ಮೆರವಣಿಗೆ ಮಾಡಿ ಸಂಭ್ರಮಾಚರಣೆ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಆಗಸ್ಟ್ 29ರಂದು ನಾನು ಬೀದರ್ಗೆ ಆಗಮಿಸುವ ವೇಳೆ ಯಾರೂ ನನಗೆ ಸನ್ಮಾನ ಸಭೆ ಆಯೋಜಿಸಬಾರದು ಹಾಗೂ ಬೈಕ್ ರ್ಯಾಲಿ, ಮೆರವಣಿಗೆ, ಪಟಾಕಿ ಸಿಡಿಸುವುದು ಮಾಡಬಾರದು. ನಿಮ್ಮೆಲ್ಲರ ಆಶೀರ್ವಾದ, ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ, ವಿಶ್ವಾಸವೇ ಬಹುದೊಡ್ಡ ಸನ್ಮಾನ ಎಂದು ಅಭಿಮಾನಿಗಳಲ್ಲಿ ಮನವಿ ಮಾಡಿದ್ದಾರೆ. ಶಿವಾನಂದ್ ಬೇದ್ರೆ, ಎಸ್ಎಸ್ವಿ ನ್ಯೂಸ್, ಔರಾದ. ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಜನರಿಗೆ ಕಲಬುರಗಿ ಜಿಲ್ಲೆಯ ರಟ್ಗಲ್ ಗ್ರಾಮಸ್ಥರಿಂದ ಸಹಾಯಧನ ಮಾಡಲಾಯಿತು. ಮಹಾಮಳೆಯಿಂದಾಗಿ ಸಂಕಷ್ಟ ಅನುಭವಿಸುತ್ತಿರುವ ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಜನರಿಗೆ ಕಲಬುರಗಿ ಜಿಲ್ಲೆಯ ರಟ್ಕಲ್ ಗ್ರಾಮಸ್ಥರು ಧನ ಸಹಾಯ ಮಾಡಿದರು. ಈ ಸಮಯದಲ್ಲಿ ಗ್ರಾಮದ ಮುಖ್ಯಸ್ಥ ರಾಜಶೇಖರ್ ಗುಡ್ದಾ ಹಾಗೂ ಭದ್ರಿನಾಥ್ ಗುಡ್ದಾ, ವೈಜುನಾಥ್ ಕುರ್ಕೋಟಿ, ಸುರೇಶ್ ಪಾದಗಟ್ಟಿ, ಮುನ್ನಾ ಕಂಟಿ, ಸಚಿನ್ ಕಂಟಿ, ಜಗನ್ನಾಥ್ ಹುಂಡೇಕರ್, ಕಮಲ್ಕರ್ ಕಂತಿ, ರಾಜು ಹಳ್ಳೊಂದ್ರಿ ಇತರರು ಪಾಲ್ಗೊಂಡಿದ್ದರು.
ಸೂರತ್ ನ್ಯಾಯಾಲಯ ನಕ್ಸಲ್ ನಾಯಕ ಕೊಬಾಡ್ ಘಾಂಡಿಯಾನನ ಆಗಸ್ಟ್ 31ರವರೆಗೆ ಪೊಲೀಸ್ ರಿಮ್ಯಾಂಡ್ಗೆ ಕಳಿಸಿದೆ. 2010ರಲ್ಲಿ ಕಾಮ್ರೇಜ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂರತ್ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ಅವರನ್ನು ಸೂರತ್ಗೆ ಕಳುಹಿಸಲಾಗಿದೆ. ವರ್ಗಾವಣೆ ವಾರೆಂಟ್. ಕನ್ಸಲ್ ನಾಯಕನನ್ನು ಆಂಧ್ರಪ್ರದೇಶದ ಪೊಲೀಸರು 2009ರಲ್ಲಿ ಬಂಧಿಸಿದ್ದರು. ಅವರನ್ನು ಡಿಸೆಂಬರ್ 2017ರಲ್ಲಿ ವಿಶಾಖಪಟ್ಟಣಂ ಕೇಂದ್ರ ಕಾರಾಗೃಹದಿಂದ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು. ಆದರೆ ನಂತರ ಅವರನ್ನು ಮತ್ತೆ ಬಂಧಿಸಲಾಯಿತು. ನಕ್ಸಲೈಟ್ जो एक्टिविटीज़ है उनमें ये जो पूना से अहमदाबाद जो गोल्डन कॉरिडोर उनको माना जाता था उनमें ये सब एजेंडा वगैरह ये फिक्स करते थे और जो मैंडेट देना है वो भी यही एक्यूज़ करता था ये काम. इसके अगेंस्ट में टोटल इंडिया में 18 ऑफेंसेस रजिस्टर्ड हुए थे और दिल्ली में एक ऑफेंस में उसको सजा भी हुई है. ಮುಂಬೈನ ಮರದ ದಿಮ್ಮಿಯಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ. ಮುಕಲಾದ ಮಜಾಗಾಂವ್ ಮುಸ್ತಫಾ ಬಜಾರ್ನ ಸಾಂತಾ ಸಾವ್ತಾ ಮಾರ್ಗದಲ್ಲಿ ಘಟನೆ ಸಂಭವಿಸಿದೆ. ಬೆಂಕಿಯನ್ನು ನಂದಿಸಲು 8 ಅಗ್ನಿಶಾಮಕ ಟೆಂಡರ್ಗಳು ಸ್ಥಳಕ್ಕೆ ಧಾವಿಸಿವೆ. ಇಲ್ಲಿಯವರೆಗೆ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಪ್ರದೇಶದ ಅಮೇಥಿಯಲ್ಲಿ ರಾಮ್ ಅವತಾರ್ ಅವರ ಕುಟುಂಬವನ್ನ ಭೇಟಿಯಾದರು. ಹೌದು, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಪ್ರದೇಶದ ಅಮೇಥಿಯಲ್ಲಿ ರಾಮ್ ಅವತಾರ್ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟರು. ಬಲಿಪಶು ರಾಮ್ ಅವತಾರ್ ಆಗಸ್ಟ್ 25ರಂದು ಪೊಲೀಸ್ ಕಸ್ಟಡಿಯಲ್ಲಿ ನಿಗೋ ಏರಿಯಾಸ್ ಸಂದರ್ಭದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಮೃತರ ಕುಟುಂಬ ಸದಸ್ಯರು ಪೊಲೀಸರು ಆತನನ್ನು ಥಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರಕರಣದಲ್ಲಿ ಇಬ್ಬರು ಪೊಲೀಸರನ್ನು ಅಮಾನತು ಮಾಡಲಾಗಿದೆ. ಯಹಿ ಲಡಕಿ ಜೊ ಕಲ್ ಅಡ ಗಯಿ ಥಿ ಜೊ ಲಿಖಾ ಪಡಿ ಮೈನೆ ಲಿಖಾ ಪಡಿ ನಾ ಹೋತಿ ಯಹಿ ಲಡಕಿ ಯಹಿ ಅಲಿ ಥಿ ನಂಬರ್ 3 ನಹಿ इस प्रदेश में पूरी तरह से अराजकता फैली है. पुलिस जनता को की मारपीट कर रही है. आपने देखा कि दूसरी तरह की घटनाएं हो रही है, पुलिस को मार रही है. ये स्थिति बहुत खराब हो गई. सिर्फ शक के आधार पर, कोई नाम नहीं था इसके पहले, जो इन्होंने यहाँ पे किया कि इसको ले गए हैं, इस लड़के को 4 दिन के लिए रखा है, मारपीट की है इसकी, मार दिया है. उसके बाद इनके पिताजी को ले गए अस्पताल और इसमें FIR में भी ये नहीं कहा है, 300 नहीं लगा है. ये कह दिया है कि अस्पताल में ही मौत हो गई. गलत बात है.
ಪಾಕಿಸ್ತಾನದ ಪರಮಾಣು ಗುಮ್ಮನಿಗೆ ನಾವು ಹೆದರೋದಿಲ್ಲ, ಲೆಫ್ಟಿನೆಂಟ್ ಜನರಲ್ ನರಾವಣ್ ಹೇಳಿಕೆ, ಏನಂತೀರಾ ಈ ಸ್ಟೋರಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಭಾರತದ ನೆರೆ ರಾಷ್ಟ್ರ ಪಾಕಿಸ್ತಾನ ಪದೇ ಪದೇ ಪರಮಾಣು ಅಸ್ತ್ರ ಗುಮ್ಮನವನ್ನು ಭಾರತದ ವಿರುದ್ಧ ಚೂಬಿಡುತ್ತಿರುವುದು ಏಷ್ಯಾ ಸೇರಿದಂತೆ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಕಳವಳವನ್ನು ಉಂಟು ಮಾಡಿದೆ. ಆದರೆ ಭಾರತ ಮಾತ್ರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಕಟ್ಟುಹಾಕುವ ಮತ್ತು ತನ್ನ ರಾಜತಾಂತ್ರಿಕ ಕಾರ್ಯವನ್ನು ಮುಂದುವರಿಸಿದೆ. ಈ ನಡುವೆ ಭಾರತೀಯ ಸೇನೆಯ ಪೂರ್ವ ವಿಭಾಗದ ಲೆಫ್ಟಿನೆಂಟ್ ಜನರಲ್ ಎಂಎಂ ನರವಾಣೆ ಅವರು ಪಾಕಿಸ್ತಾನದ ಪರಮಾಣು ಅಸ್ತ್ರದ ಗುಮ್ಮನನಿಗೆ ನಾವು ಹೆದರುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ದಾರೆ. ಕೋಲ್ಕತ್ತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಅವರು ಈ ಮಾತನ್ನು ಹೇಳಿದ್ದಾರೆ. ಪಾಕಿಸ್ತಾನದ ಪ್ರಧಾನ ಮಂತ್ರಿ ಇಮ್ರಾನ್ ಖಾನ್ ಅವರು ತಮ್ಮ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಇತ್ತೀಚಿನ ಭಾಷಣದಲ್ಲಿ ಪರಮಾಣು ಬಾಂಬ್ ದಾಳಿ ವಿಚಾರವನ್ನು ಪ್ರಸ್ತಾಪಿಸಿದರು. ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಬಳಿ ಪರಮಾಣು ಅಸ್ತ್ರವಿದೆ. ಒಂದು ವೇಳೆ ಈ ಎರಡು ದೇಶಗಳ ನಡುವೆ ಯುದ್ಧ ಸಂಭವಿಸಿದರೆ ಅದರ ಪರಿಣಾಮ ಏಷ್ಯಾ ಖಂಡದ ಮೇಲೆಲ್ಲ ಆಗುತ್ತದೆ ಎಂದು ಇಮ್ರಾನ್ ಖಾನ್ ಅವರು ಭಾರತವೂ ಸೇರಿದಂತೆ ವಿಶ್ವದ ರಾಷ್ಟ್ರಗಳಿಗೆ ತಮ್ಮಲ್ಲಿರುವ ಪರಮಾಣು ಅಸ್ತ್ರದ ಗುಮ್ಮನನ್ನು ಚೂಬಿಟ್ಟಿದ್ದರು ಎಂದು ಹೇಳಿದ್ದಾರೆ. We have come a long way, and I think China especially realizes that. In fact, it was China which was caught unprepared in the Doklam standoff. They thought they would get away by being the regional bully, but we were not to be cowed down. We stood up to the bully, and that shows a new resolve. And it also shows that we are capable of taking on any threat. A nuclear war, which is a matter of deep concern for all of us, for the citizens. Certainly not for the army. I'm sure army is prepared for that. But we are deeply concerned because we know the consequences of a nuclear war when both the countries are nuclearized. ಬಿಎಸ್ವೈ ನೇತೃತ್ವದ ಸರ್ಕಾರ ರಚನೆಯಾಗಿ ಒಂದು ತಿಂಗಳು ಕಳೆದ ಬಳಿಕ ಸಚಿವರಿಗೆ ತಮ್ಮ ತಮ್ಮ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ನಡುವೆ ಶ್ರೀರಾಮುಲುಗೆ ಡಿಸಿಎಂ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಹೊಸ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ. ಡಿಸಿಎಂ ಹುದ್ದೆ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಸಚಿವ ಶ್ರೀರಾಮುಲು ಅವರು ಸಿಎಂ ಬಿಎಸ್ ಯಡಿಯೂರಪ್ಪನವರನ್ನು ಭೇಟಿಯಾಗಿ ಹೊಸ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ತಾವು ಪ್ರತಿನಿಧಿಸುವ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಜೊತೆಗೆ ತಮ್ಮ ತವರು ಜಿಲ್ಲೆ ಬಳ್ಳಾರಿಯ ಉಸ್ತುವಾರಿಯನ್ನು ನೀಡಿ ಎಂದು ಕೇಳಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಬಳ್ಳಾರಿಯಲ್ಲಿ ರೆಡ್ಡಿ ಬ್ರದರ್ಸ್ ಜೊತೆಗೆ ಗುರುತಿಸಿಕೊಂಡಿದ್ದ ಶ್ರೀರಾಮುಲು ಈಗ ಮತ್ತೆ ಬಳ್ಳಾರಿ ಜಿಲ್ಲೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಶ್ರೀರಾಮುಲು ಬೇಡಿಕೆಗೆ ಸಮ್ಮತಿ ಸೂಚಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಕಾನ್ಪುರ್ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ರೈಲಿನ 4 ಬೋಗಿಗಳು ಹಳಿ ತಪ್ಪಿವೆ. ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 3 ಈ ಘಟನೆ ನಡೆದಿದೆ. ಈವರೆಗೆ ಯಾವುದೇ ಗಾಯಗಳು ವರದಿಯಾಗಿಲ್ಲ. ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಅಜಿತ್ ಜೋಗಿಯವರ ಪುತ್ರ ಅಮಿತ್ ಜೋಗಿಯವರು ಬುಡಕಟ್ಟು ಜನಾಂಗದವರಲ್ಲ ಎಂದು ಹೇಳಿ ಅಜಿತ್ ಜೋಗಿಯ ಜಾತಿ ಸಮಾನತೆಯನ್ನು ತನಿಖೆ ಮಾಡಲು ರಚಿಸಲಾದ ಉನ್ನತ ಶಕ್ತಿ ಸಮಿತಿಗೆ ಪ್ರತಿಕ್ರಿಯಿಸಿದ್ದಾರೆ. ಅಮಿತ್ ಜೋಗಿ
ಮಗನ ಜಾತಿಯನ್ನು ತನ್ನ ತಂದೆಯಿಂದ ಗುರುತಿಸಲಾಗುತ್ತಿತ್ತು. ಆದರೆ ಭೂಪೇಶ್ ಬಾಗ್ಲೆ ಆಳ್ವಿಕೆಯಲ್ಲಿ ಇದು ತದ್ವಿರುದ್ಧವಾಗಿದೆ. ಮಾಜಿ ಸಿಎಂ ಅಜಿತ್ ಜೋಗಿಯವರು ಆಗಸ್ಟ್ 28ರಂದು ಹೈಪವರ್ ಸರ್ಕಾರಿ ಸಮಿತಿಯ ಆವಿಷ್ಕಾರಕ್ಕೆ ವಿರುದ್ಧವಾಗಿ ನ್ಯಾಯಾಲಯವನ್ನು ಸಂಪರ್ಕಿಸುವುದಾಗಿ ಹೇಳಿದರು. ಜಬ್ ಕೋಯ್ ವ್ಯಕ್ತಿ ಅಪನೆ ಆಪ್ಕೋ ನ್ಯಾಯಾಲಯ ಸೇ ಬಡಾ ಮಾನ್ತಾ ಹೈ ತೋ ಸಮಜ್ ಲೀಜಿಯೇ ಕಿ ಹಮಾರೆ ಸಾಥ್ ನ್ಯಾಯಾಲಯ ಹೈ ಔರ್ ಭೂಪೇಶ್ ಬಘೇಲ್ ಜಿ ಕೆ ಸಾಥ್ ರಾಜನೈತಿಕ ಶೌಚಾಲಯ ಜಹಾಂ ಖಡೆ ಹೋಕರ್ ವೋ ಬದಲೆ ಕಿ ಅಪನಿ ಗಂದಗಿ ಫೈಲಾ ರಹೆ ಹೈ. 30 ಜನವರಿ 2019 ಕೋ ಮೇರೆ ವಿರುದ್ಧ ಸಮೀರಾ ಪೈಕರಾ ಭಾಜಪಾ ಪ್ರತ್ಯಾಶಿ ಕಿ ಚುನಾವ್ ಯಾಚಿಕಾ ಖಾರಿಜ್ ಕರ್ತೆ ಹುಯೆ ಕಂಡಿಕಾ 60 ಮೇ ಸ್ಪಷ್ಟ ರೂಪ ಸೆ ಮಾನ್ಯ ಉಚ್ಚ ನ್ಯಾಯಾಲಯ ನೆ ಲಿಖಾ ಕಿ ಭಲೆ ಹಿ ಇಸ್ನೆ ಆದಿವಾಸಿ ಹೇ ಯಾ ನಹೀ ಇಸ್ನೆ ಇಸಾಯಿ ಧರ್ಮ ಅಪನಾ ಲಿಯಾ ಹೋ ಲೇಕಿನ್ ಉಸ್ಕಿ ಕವರ್ ಆದಿವಾಸಿ ಜನಜಾತಿ ಹೋನೆ ಕೆ ಅಧಿಕಾರ ಕೋ ಛೀನಾ ನಹೀ ಜಾ ಸಕ್ತಾ ಕಿಸಿ ಭೀ ಸೂರತ್ ಮೇ. ಭುವನೇಶ್ವರ ಕಳಿಂಗ ಕ್ರೀಡಾಂಗಣವು ಫಿಫಾ U17 ಮಹಿಳಾ ವಿಶ್ವಕಪ್ ಇಂಡಿಯಾ 2020ರ ಮೊದಲ ಸ್ಥಳವಾಗಿ ತಾತ್ಕಾಲಿಕವಾಗಿ ಅನುಮತಿಯನ್ನು ಪಡೆದಿದೆ. ಸಂಘಟನಾ ಸಮಿತಿ ಆಗಸ್ಟ್ 27ರಂದು ದ್ರು ಖಚಿತಪಡಿಸಿತು. ಇತರ ಸ್ಥಳಗಳು ಕೋಲ್ಕತ್ತಾ, ಅಹಮದಾಬಾದ್, ಮುಂಬೈ ಮತ್ತು ಗೋವಾ. ಅದಾಗೋ ಈ ಎಲ್ಲ ಸ್ಥಳಗಳು ಇನ್ನು ಮೂಲಸೌಕರ್ಯ ಅನುಮತಿ ಪಡೆಯಬೇಕಾಗಿಲ್ಲ. ಸ್ಥಳೀಯ ಸಂಘಟನಾ ಸಮಿತಿಯ ಟೂರ್ನಮೆಂಟ್ ನಿರ್ದೇಶಕ ರೋಮಾ ಖನ್ನಾ ಮಾತನಾಡಿ, ಭುವನೇಶ್ವರಿ ನಗರಕ್ಕೆ ತಾತ್ಕಾಲಿಕ ಅನುಮತಿ ನೀಡಲು ಸಂತೋಷವಾಗಿದೆ. ಭುವನೇಶ್ವರಿ ನಗರಕ್ಕೆ ತಾತ್ಕಾಲಿಕ ಅನುಮತಿ ನೀಡಲು ನಾವು ಸಂತೋಷ ಪಡಿಸುತ್ತೇವೆ ಮತ್ತು ಫಿಫಾ U17 ಮಹಿಳಾ ವಿಶ್ವಕಪ್ ಅನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡುವ ಮೊದಲ ಸ್ಥಳವೆಂದು ಖಚಿತಪಡಿಸುತ್ತೇವೆ ಎಂದು ಖನ್ನಾ ಹೇಳಿದರು. ಇದಲ್ಲದೆ ಫಿಫಾ U17 ಮಹಿಳಾ ವಿಶ್ವಕಪ್ ದೇಶದ ಮಹಿಳೆಯರ ಮೊದಲ ಫಿಫಾ ಸ್ಪರ್ಧೆಯಾಗಲಿದ್ದು ಒಟ್ಟಾರೆ 2ನೇ ಭಾರತದಲ್ಲಿ ನಡೆಯಲಿದೆ. And extremely pleased to confirm that Bhubaneswar has been provisionally selected as one of the venues for the FIFA Under-17 Women's World Cup India 2020. We would like to congratulate the government of Orissa, the Department of Youth Affairs and Sports, as well as Commissioner Mr. Dev, and like to thank for all the efforts, and we say we welcome to the tournament officially. So 16 teams would be participating in the tournament, including India being as hosts. At this point of time, the match schedule has not been confirmed, but as the tournament format is, each host city will have up to 4 international teams, one group would be based. So at a minimum, what we can tell you is that there would be 3 match days here in Orissa and 6 matches at a minimum each host. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ 1998ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರ್ಸ್ ನೇಮಕ ಸಂಬಂಧ ಹೈಕೋರ್ಟ್ ಆದೇಶದಂತೆ ಕೆಪಿಎಸ್ಸಿ ಮತ್ತೆ ಆಯ್ಕೆ ಪಟ್ಟಿಯನ್ನು ಪರಿಷ್ಕರಿಸಿದ್ದು ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ. ಪರಿಷ್ಕೃತ ಪಟ್ಟಿಯಂತೆ ಹಲವು ಅಧಿಕಾರಿಗಳ ಸ್ಥಾನಪಲಟವಾಗಲಿದ್ದು ಕೆಲವರಿಗೆ ಹಿಂಬಡ್ತಿ, ಕೆಲವರಿಗೆ ಮುಂಬಡ್ತಿ ದೊರಕಲಿದೆ. ಹೈಕೋರ್ಟ್ 2016ರ ತೀರ್ಪಿನ 3ನೇ ನಿರ್ದೇಶನದಂತೆ ಮರುಮೌಲ್ಯ ಮಾಪನಗೊಂಡ 91 ಉತ್ತರ ಪತ್ರಿಕೆಗಳನ್ನು ಪರಿಗಣಿಸಿ ಇದೀಗ ಆಯ್ಕೆ ಪಟ್ಟಿಯನ್ನು ಆಯೋಗವು ಮತ್ತೆ ಪರಿಷ್ಕರಿಸಿದೆ. ಕೆಪಿಎಸ್ಸಿ ಕೋರಿಕೆಯಂತೆ ಆ ಪರಿಷ್ಕೃತ ಪಟ್ಟಿಯನ್ನು ರಾಜ್ಯ ಸರ್ಕಾರ ತನ್ನ 22 ರಾಜಪತ್ರದಲ್ಲಿ ಪ್ರಕಟಿಸಿದೆ. ಈ ಪಟ್ಟಿಯಂತೆ ಹಾಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿದ್ದ ಕರಿಗೌಡ ರಾಜ್ಯ ಲೆಕ್ಕಪತ್ರ ಇಲಾಖೆಗೆ ಹಿಂಬಡ್ತಿ ಪಡೆಯಲಿದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು.